ಕೆ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲ ನನ್ನ ಹೆಸರು ರೇಣುಕಾ ಗೌಡ ಬಿ ಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ಇಂದು ನಾವು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳ ಕುರಿತು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಉಪರಾಷ್ಟ್ರಪತಿಯ ಅಧಿಕಾರಾವಧಿ ಎಷ್ಟು ಆಪ್ಷನ್ ಎ ಆರು ವರ್ಷಗಳು ಆಪ್ಷನ್ ಬಿ ಏಳು ವರ್ಷಗಳು ಆಪ್ಷನ್ ಸಿ ಐದು ವರ್ಷಗಳು ಆಪ್ಷನ್ ಡಿ ನಾಲ್ಕು ವರ್ಷಗಳು ಉತ್ತರ ಆಪ್ಷನ್ ಸಿ ಐದು ವರ್ಷಗಳು ಸಂವಿಧಾನದ ಅರವತ್ತೇಳನೇ ವಿಧಿಯ ಅನ್ವಯ ಉಪರಾಷ್ಟ್ರಪತಿ ಪ್ರಮಾಣ ವಚನ ಸ್ವೀಕರಿಸಿದ ದಿನದಿಂದ ಐದು ವರ್ಷಗಳ ಕಾಲ ಅಧಿಕಾರವನ್ನು ಹೊಂದಿರುತ್ತಾರೆ ರೋಮ್ ನಗರವು ಯಾವ ನದಿಯ ದಡದಲ್ಲಿದೆ ಆಪ್ಷನ್ ಎ ಡ್ಯಾನುಬೆ ಆಪ್ಷನ್ ಬಿ ಟಿಬರ್ ಆಪ್ಷನ್ ಸಿ ರೈನ್ ಆಪ್ಷನ್ ಡಿ ನೈಲ್ ಸರಿಯಾದ ಉತ್ತರ ಆಪ್ಷನ್ ಬಿ ಟಿಬರ್ ರೋಮ್ ಇಟಲಿ ದೇಶದ ರಾಜಧಾನಿಯಾಗಿದೆ ಈ ನಗರವು ಟಿಬರ್ ನದಿಯ ದಡದ ಮೇಲೆ ಕಂಡುಬರುತ್ತದೆ ಟಿಬರ್ ನದಿಯು ಇಟಲಿಯ ಮೂರನೇ ದೊಡ್ಡ ನದಿಯಾಗಿದೆ ಸಸ್ಯಗಳ ದ್ಯುತಿ ಸಂಶ್ಲೇಷಣೆ ಸಮಯದಲ್ಲಿ ಇದು ಉತ್ಪಾದನೆಯಾಗುತ್ತದೆ ಆಪ್ಷನ್ ಎ ಆಮ್ಲಜನಕ ಆಪ್ಷನ್ ಬಿ ಜಲಜನಕ ಆಪ್ಷನ್ ಸಿ ಇಂಗಾಲದ ಡೈಆಕ್ಸೈಡ್ ಆಪ್ಷನ್ ಡಿ ನೀರು ಸರಿಯಾದ ಉತ್ತರ ಆಪ್ಷನ್ ಎ ಆಮ್ಲಜನಕ ಸಸ್ಯಗಳು ಸೂರ್ಯನ ಬೆಳಕನ್ನು ಹೀರಿಕೊಂಡು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಈ ಕ್ರಿಯೆಯನ್ನು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಎಂದು ಕರೆಯಲಾಗಿದೆ ಈ ಕ್ರಿಯೆಯಲ್ಲಿ ಆಮ್ಲಜನಕ ಬಿಡುಗಡೆಯಾಗುತ್ತದೆ ಇದು ಕಾವೇರಿ ನದಿಯ ಉಪನದಿಯಲ್ಲ ಆಪ್ಷನ್ ಎ ಹೇಮಾವತಿ ಆಪ್ಷನ್ ಬಿ ಅರ್ಕಾವತಿ ಆಪ್ಷನ್ ಸಿ ಭೀಮಾ ಆಪ್ಷನ್ ಡಿ ಶಿಂಷಾ ಸರಿಯಾದ ಉತ್ತರ ಆಪ್ಷನ್ ಸಿ ಭೀಮ ಆಯ್ಕೆಗಳ ಪ್ರಕಾರ ಭೀಮಾ ನದಿಯು ಕಾವೇರಿ ನದಿಯ ಉಪನದಿಯಲ್ಲ ಭೀಮಾ ನದಿಯು ಕೃಷ್ಣಾ ನದಿಯ ಉಪನದಿಯಾಗಿದೆ ಕನ್ನಡ ಭಾಷೆಗಾಗಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು ಎಕೆಎಸ್ ಕಾರಂತ್ ಬಿ ಕುವೆಂಪು ಸಿವಿಕೆ ಗೋಕಾಕ್ ಡಿ ಗಿರೀಶ್ ಕಾರ್ನಾಡ್ ಸರಿಯಾದ ಉತ್ತರ ಆಪ್ಷನ್ ಬಿ ಕುವೆಂಪು ಹತ್ತೊಂಬತ್ತು ನೂರ ಅರವತ್ತೇಳು ಅರವತ್ತೆಂಟರಲ್ಲಿ ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಯಿತು ಇದು ಕನ್ನಡಕ್ಕೆ ಸಂದಿರುವ ಮೊದಲ ಜ್ಞಾನಪೀಠ ಪ್ರಶಸ್ತಿಯಾಗಿದೆ ಭಾರತೀಯ ವಾಯುಸೇನೆ ಮೊದಲು ಈ ವರ್ಷದಲ್ಲಿ ಸ್ಥಾಪಿಸಲಾಯಿತು ಆಪ್ಷನ್ ಎ ಹತ್ತೊಂಬತ್ತು ಐವತ್ತಾರು ಆಪ್ಷನ್ ಬಿ ಹತ್ತೊಂಬತ್ನೂರ ನಲವತ್ತೆಂಟು ಆಪ್ಷನ್ ಸಿ ಹತ್ತೊಂಬತ್ನೂರ ಮೂವತ್ತೆರಡು ಆಪ್ಷನ್ ಡಿ ಹತ್ತೊಂಬತ್ತು ಅರವತ್ತ್ಮೂರು ಸರಿಯಾದ ಉತ್ತರ ಆಪ್ಷನ್ ಸಿ ಹತ್ತೊಂಬತ್ನೂರ ಮೂವತ್ತೆರಡು ಭಾರತೀಯ ವಾಯುಸೇನೆಯನ್ನು ಮೊದಲು ಹತ್ತೊಂಬತ್ತು ನೂರ ಮೂವತ್ತೆರಡು ಅಕ್ಟೋಬರ್ ಎಂಟರಂದು ಸ್ಥಾಪಿಸಲಾಯಿತು ಆದ್ದರಿಂದ ಅಕ್ಟೋಬರ್ ಎಂಟರನ್ನು ವಾಯುಪಡೆಯ ದಿನವನ್ನಾಗಿ ಆಚರಿಸಲಾಗುತ್ತದೆ ಧನ್ಯವಾದಗಳು